ರಾಜ್ಯದಲ್ಲಿ ಕಳೆದ 20 ದಿನಗಳಿಂದ ಎಂದೂ ಕಂಡರಿಯದಂತಹ ಪ್ರವಾಹ ಉಂಟಾಗದ ಪ್ರವಾಹದಿಂದ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದಿವೆ. ಈ ವಿಚಾರದಲ್ಲಿ ರಾಜಕೀಯ ಮಾಡೋಕೆ ನಾನು ತಯಾರಿಲ್ಲ. ರಾಜ್ಯದಲ್ಲಿ ಇಷ್ಟೆಲ್ಲ ಪ್ರವಾಹ ಸಂಭವಿಸಿದ್ರು ಕೇಂದ್ರದಿಂದ ಈವರೆಗೂ ಬಿಡಿಗಾಸು ಕೂಡ ಬಿಡುಗಡೆ ಮಾಡಿಲ್ಲ ಎಂದು ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳು ನೆರೆ ಪರಿಹಾರ ಒದಗಿಸುವೆ. ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಈವರೆಗೂ ಯಾವ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊತ್ತಿಕೊಂಡಿಲ್ಲ. ಸಿಎಂ ಯಡಿಯೂರಪ್ಪನವರು ಉತ್ತರ ಕರ್ನಾಟಕದಲ್ಲಿ ಏಕಾಂಗಿಯಾಗಿ ಪ್ರವಾಸ ಮಾಡಿದ್ರು. ಅದೇನು ಮಾಡಿದ್ರು ನನಗೆ ಗೊತ್ತಿಲ್ಲ. ಕೇಂದ್ರದಿಂದ ನೆರೆ ಪರಿಹಾರ ಮಾತ್ರ ಬಿಡುಗಡೆಯಾಗಲಿಲ್ಲ. ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿಯವರದ್ದೇ ಸರ್ಕಾರವಿದೆ. ರಾಜ್ಯದಲ್ಲಿ ಪ್ರವಾಹದಿಂದ ಬೀದಿಗೆ ಬಿದ್ದಿರುವ ಬಡ ಜನರಿಗೆ ಮೊದಲು ಸಹಾಯ ಒದಗಿಸಬೇಕು. ಜೆಡಿಎಸ್ ಪಕ್ಷವನ್ನು ಮುಳುಗಿಸುವ ಪ್ರಯತ್ನ ನಡೆದಿದೆ ಎಂದು ಹುಬ್ಬಳ್ಳಿಯಲ್ಲಿ ಎಚ್ ಡಿ ರೇವಣ್ಣ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಸಂಪೂರ್ಣ ನಾಶ ಆಗಿದೆ. ಇವತ್ತು ಯಾಕೆಂದ್ರೆ ಇವತ್ತು ರಾಜಕೀಯ ಮಾಡಿ ಸಾಧ್ಯ ಇದೆ. ಈಗ ನನ್ನ ಹುಟ್ಟು ಕನ್ನಡ ದೇವರನ್ನ ಇಂತಹ ಒಂದು ಕಷ್ಟದ ಪರಿಸ್ಥಿತಿ ಎಂದೂ ಬಂದಿರಲಿಲ್ಲ, ಮುಂದೆ ಬರಬಾರದು ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡಿದ್ದೀನಿ. ಇದಕ್ಕೆ ಏನು ಒಂದ್ ಕಡೆ ಅತಿ ಹೆಚ್ಚು ನೀರು ಬೇರೆ ಬೇರೆ ಡ್ಯಾಮ್ ಇಂದ ಬಂದಿರುವಂತ, ಇನ್ನೊಂದ್ ಕಡೆ ಮಳೆ. ಇವತ್ತು ಒಂದ್ ಕಡೆ ರಾಜ್ಯ ಸರ್ಕಾರ 40,000 ಕೋಟಿ ಇದ್ದಾರೆ, ಇನ್ನೊಂದ್ ಕಡೆ 60,000 ಕೋಟಿ ಅಂದಾಜು ಇದ್ದಾರೆ. ಇದನ್ನ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ನನ್ನನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕೇಂದ್ರ ಗೃಹ ಸಚಿವರು ಬಂದು ಭೇಟಿ ಮಾಡಿದ್ದಾರೆ, ಹಣಕಾಸು ಮಂತ್ರಿಗಳು ಸಹ ಕೇಂದ್ರದ ಮಂತ್ರಿಗಳು ಸಹ ಭೇಟಿ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ರೂ ಸಹ ಕೇಂದ್ರ ಸರ್ಕಾರದಿಂದ ಅದು ವರ್ಷಕ್ಕೆ ಮಾಮೂಲಿ ಇಂಡಿಯಾದಲ್ಲಿ ಬರೀ 121 ಕೋಟಿ ಮಾಮೂಲಿ ಹಣ. ಆ 129 ಕೋಟಿ ಬಿಟ್ಟರೆ ಒಂದು ಬಿಡುಗಾಸು ಸಹ ಕೇಂದ್ರದಿಂದ ಇವತ್ತು ಬಂದಿದೆ. ಮತ್ತೆ ಇವತ್ತು ರಾಜ್ಯ ಸರ್ಕಾರದಿಂದ ಒಂದು 105 ಕೋಟಿ ಬಿಡುಗಡೆ ಮಾಡಿದ್ದೀನಿ ಅಂತ ಮುಖ್ಯಮಂತ್ರಿಗಳಿಗೆ ಕೆಲವು ಕಡೆ